ಚಂದ್ರ ಬ್ರೈನಿನ ಮೇಲೆ ಕೆಲಸ ಮಾಡ್ಬೇಕು ಬಿಟ್ರೆ ಅವರಿಗೆ ನೀವು 10 ಸಲಿ ಸ್ನಾನ ಮಾಡಿ 8 ಸಲಿ ಜಪ ಹೇಳಿ ಅದರಿಂದ ಶುದ್ಧಿಯನ್ನ ಅವರಿಗೆ ಗೊತ್ತಾಗ್ಬೇಕು ನಾನು ಸರಿ ಇಲ್ಲ ಇದಕ್ಕೆ ಗೊತ್ತಾಗಿದೆ. ಅದಕ್ಕೆ ಪಡ್ಕೊಳ್ಳೋದು ಮೈಕಲ್ ಇಂಪ್ಯೂರ್ ಇಂಪರ್ಫೆಕ್ಟ್ ಯಾಕಂದ್ರೆ 10 ಸಲಿ ಹೇಳ್ತೀನಿ ನಾನು ನಂದೇ ಆದ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಹೊರಟಿರು ಅದು ಯಾವ ಆಶ್ರಮಕ್ಕೂ ಮಠಗಳಿಗೆ ಸಂಬಂಧಪಟ್ಟಿಲ್ಲ. ಇದು ನನ್ನ ವೈಯಕ್ತಿಕ ಎತ್ತನು ಬಾಪು ಹೇಳಿದ ನನ್ನ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ನಾನು ಕಂಡುಕೊಳ್ಳೋ ಸತ್ಯಕ್ಕೆ ನಾನು ಪ್ರಯೋಗ ಮಾಡಿಕೊಳ್ತಾ ಇದ್ದೀನಿ. ಸತ್ಯ ಯಾಕೆ ಈ ಗೊಂದಲ ಆಗ್ತಿದೆ ಪ್ರಪಂಚದಲ್ಲಿ ನಾನು ನೋಡ್ತಿದ್ದೀನಿ. 2ನೇ ಕ್ಲಾಸ್ ಶುರು ಮಾಡಿದ್ದು ಹುಡುಗ ಯಾಕೆ ಗಲಾಟೆ ಆಗ್ತಿದೆ, ಯಾಕೆ ಅಳತಾರೆ, ಯಾಕೆ ಒಬ್ರನ್ನೊಬ್ರು ದ್ವೇಷ ಮಾಡ್ತಾರೆ. ನನಗೆ ಸಿಕ್ಕಿದ್ದು ಮೂರೇ ಸತ್ಯ. ಒಂದು ನಾನು ಅನ್ನುವ ಅಹಂಕಾರ, ನನ್ನಿಂದ ಅನ್ನೋ ಏನು ಬಿಗುಮಾನ, ಇನ್ನೊಂದು ಹಣದ ಮೇಲಿನ ವ್ಯಾಮೋಹ. ಹಣ ಇಲ್ಲ ಅಂದ್ರೆ ನಾವು ಸೇಫ್ ಅಲ್ಲ ಅನ್ನೋ ಹುಚ್ಚು ಜನರು. ಹಣ ಇದ್ದವರೆಲ್ಲ ಸೇಫ? ಯಾರು ಹೇಳಿದ್ದು? ಹಾರ್ಟ್ ಅಟ್ಯಾಕ್ ಆಯ್ತು ಜೋಗದ ಒಂದಿಷ್ಟು ಬಿಟ್ ಬಾಳು ಈಗ ಇಲ್ಲವೇನು ಚಲಾವಣೆಯಲ್ಲಿ ಒಂದಿಷ್ಟು ನೋಟ್ ಕಟ್ಟಿಡ್ತೀನಿ ಬದುಕ್ತೀರಾ? ಇಲ್ಲ. ಒಬ್ಬ ಕೋಟ್ಯಾಧಿಪತಿ ಡೆತ್ ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ನಾವೀಗ ನನ್ನ ಕೇಳಿ ಒಂದು ತಿಂಗಳು ಹಿಂದೆ ಅವನನ್ನು ಬದುಕಿಸ್ತು ರಾಮನ ಹೆಸರು ಬೇಡ. ಇದು ನಡೆದು ಇವರೆಲ್ಲ ಇದ್ದಾರೆ ಎಲ್ಲ ಇದ್ದಾರೆ. ಆ ರಾಮನ ಅನ್ನಕ್ಕಷ್ಟು ಶಕ್ತಿ ಇದೆ. ಸೃಷ್ಟಿಯಲ್ಲಿರೋ ನನಗೆ ಇಷ್ಟ ಅಹಂಕಾರ ಅಂದ್ರೆ ನೋಡಿ ಪರಮಾತ್ಮನ ಆಕಾಶ ಅನ್ಕೊಳ್ಳುವ ನಾವು ಹೇಗೆ ನಿಂತ್ಕೊಂಡು ಆಕಾಶ ನೋಡುದು ಹೇಗೆ ಕಾಣ್ತೀವಿ? ಇದನ್ನ ಮಾಡಿ ನೋಡಿ ಬೇಕಾದ್ರೆ ಯಾರಿಗೆ ತುಂಬಾ ಅಹಂಕಾರ ಇದೆ ಕಳ್ಕೊಳ್ಳಿ ಸುಲಭ ಉಪಾಯ ಇದೆ. ಹೊರಗೆ ಅಂಗಳದಲ್ಲಿ ನಿಂತ್ಕೊಳ್ಳು ರೋಡಿಂದ ಈಗ ಆಕಾಶ ನೋಡು ಎಷ್ಟು ಸಣ್ಣ ಕಾಣ್ತೀವಿ. ಅವನ ಆಕಾಶ ಅನ್ನೋದು ಅವನ ಒಂದು ಸೃಷ್ಟಿ. ಅದಕ್ಕೆ ನಾವು ಇಷ್ಟು ಸಾಸಿವೆ ತರ ಕಾಣ್ತೀವಿ. ಪರಮಾತ್ಮನಿಗೆ ಎಷ್ಟು ಸಣ್ಣವರಾಗಿ ಕಾಣಬಹುದು, ನಾವೆಷ್ಟು ಹಾರಾಡ್ತಿದ್ವಿ. ಯಾರನ್ನೇ ಕೇಳಿ ನಾನು ಗೊತ್ತಾ ಹೀಗೆ ನಾವು ನೋಡಿದ್ವಿ. ನಾವು ಒಂದೇ ಕೇಳಿ ನೀನೇನು ನಂಗೆ ಗೊತ್ತಿಲ್ಲ ನೀನೇನು ಅಂತ ಅವನು ಹೇಳ್ದ ಐ ಆಮ್ ಸೋ ಇಟ್ ಸೋ. ಇದೆಲ್ಲ ನಿನಗೆ ಮನುಷ್ಯರು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ನೀನೇನು ಹೇಳ್ಬೋದು ರಾತ್ರಿ ನಿದ್ದೇಲಿ ನೀನೇನು ನಾನು ಗೊತ್ತ. ಅವಾಗ 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 ಸಲ್ಮಾನ್ ಖಾನ್ ಅಲ್ಲ ಶಾರುಖ್ ಖಾನ್ ಅಲ್ಲ ಜಲ್ಲಿ ತರ್ತದೆ ಮೈ. ಅವಾಗ ಟಿಶ್ಯೂ ಪೇಪರ್ ಇಟ್ಕೊಂಡು ಎಲ್ಲಿ ಹೀಗೆ ಯೋಚಿಸಿದ ಅಂತರ್ಯವೇ ಬಾಯ ಒಳಗೆ ಹೊರಗೆ ಬಂತು ಒಳರೂಪ ಅಲ್ವಾ. ನಿಮಗೆ ಈ ದೇಹದ ಮೇಲೆ ಭಾರಿ ವ್ಯಾಮೋಹ ಅಲ್ಲ. ಇದ್ರ ಮೂತ್ರ ಸ್ಮೆಲ್, ಟಾಯ್ಲೆಟ್ ಸ್ಮೆಲ್, ಮ್ಯೂಕಸ್ ಸ್ಮೆಲ್, ಸ್ಪರ್ಮ್ ಸ್ಮೆಲ್, ಬ್ಲಡ್ ಸ್ಮೆಲ್, ಇಡೀ ಸ್ಮೆಲ್ ಅಂತ ಹೋಗಿದೆ. ಅದು ಗೊತ್ತಾಗಬಾರ್ದು ಅಂತ ನೋಡಿದ್ರು ಸೆಂಟ್ ಹೊಡಿಯುದು ಯಾರಿಗೆ ಗೊತ್ತಾಗಬಾರ್ದಲ್ಲ ಸ್ಮೆಲ್ ಎಷ್ಟು ಹೊಡಿಬೋದು. ಅವ್ನು 7 ಗಂಟೆಗೆ ಆದ್ರೆ ಪವರ್ ಹೋಗ್ತದೆ. ಗಾಂಧಿಯಲ್ಲಿ ಇದಕ್ಕೆಲ್ಲ ಹಾಕ್ಬೇಕು. ಗಾಂಧಿಯ ಬರೀ ಫೋಟೋದಲ್ಲಿ ಇಡುತ್ತೆ. ವ್ಯಾವಹಾರಿಕ ಜೀವನಕ್ಕೆ ಜ್ಞಾನ ಸತ್ಯ ಪ್ರವೇಶ ಆಗಿದ್ದೀನ ಪಾರಮಾರ್ಥಿಕ ಅಬದ್ಧವ ಆಧ್ಯಾತ್ಮಿಕ. ನಿಮ್ಮ ಮಾತು ಕೃತಿ ನಡತೆ ಸತ್ಯದಲ್ಲಿ ನಿಲ್ಬೇಕು. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ನೀವು ಮತ್ತೆ ಅನ್ಕೊಳ್ಬೇಡಿ ಗುರುಜಿ ಎಲ್ಲರೂ ಹಾಕಿ ಆಯ್ತಾ ಅಂತೀನಿ. ಇದಿನ್ನು 4 ತಿಂಗಳನ್ನು ಉಂಟು, 9 ತಿಂಗಳಾಗಿಲ್ಲ. ಈಗ ಹೊರಗೆ ಬಂದ್ರೆ ನಾನು ಅಭೋಷನ್, ಅದಕ್ಕೆ ಗುರುಜಿ ಅಂತ ಹೇಳಬೇಡಿ. ಪೂರ್ಣ ಆಗಿ ಹೊರಗೆ ಬರುವ ಇಲ್ಲ, ನಾವೆಲ್ಲ ಸುತ್ತಿಕ್ಕಿದೆ. ಸತ್ತು ಸತ್ತು ಪೂರ್ಣನಾದಯೋ ಸುತ್ತಿ ಸುತ್ತಿ ಪೂರ್ಣನನ್ನು ಸಾಧಿಸುತ್ತೆ. ಸುತ್ತಲಿಕ್ಕುಂಟು ಒಳಗೆ ಸಾಯಲಿಕ್ಕುಂಟು ಅಲ್ವಾ. ಜನರ ಮಧ್ಯೆ ಸೊಸೈಟಿಯಲ್ಲಿ ಯಾವ್ದಾದ್ರು ಸಿದ್ಧಾಂತ ಇಡುವುದಂದ್ರೆ ಸಮುದ್ರದ ಎದುರುಗಡೆ ಈಜಿದಾಗೆ ಅಲೆ ಹೊಡಿತಾ ಇರುತ್ತೆ. ನೀವು ಈಜಿತಾ ಇರ್ಬೇಕು ವಿವೇಕಾನಂದ. ಈಜವನಿಗೆ ಪ್ರಾಣದ ಮೇಲೆ ಆಸೆ ಬಿಟ್ಟಿರ್ಬೇಕು. ಅದಕ್ಕೆ ಅವನಿಗೆ ವಿವೇಕ ಪ್ಲಸ್ ಆನಂದ ವಿವೇಕಾನಂದ. ಮಹತ್ ಆತ್ಮ ಮಹಾತ್ಮ ಮಹತ್ ಕೆಲಸ. ಯಾರು ಮಾಡದೇ ಇರೋ ಕೆಲಸವನ್ನ ಪ್ರಪಂಚಕ್ಕೆ ಮಾಡಿ ಪ್ರೂವ್ ಮಾಡಿ ಹೋದ ಅಲ್ವಾ. ಕಡುಕು ದಿನ ಗಲಾಟೆ ಇಲ್ಲ, ಕುಸ್ತಿ ಇಲ್ಲ, ಬ್ರಿಟಿಷರಿಗೆ ತುಪ್ಪಲು ಇಲ್ಲ, ತುಪ್ಪಿಸ್ಕೊಂಡ 3 ಸಲ ತುಪ್ಪದಾಗಲೂ ಒರೆಸ್ಕ ಬ್ರಿಟಿಷರಿಗೆ ಪಾಪ ಕಾಣ್ತು ನಿನಗೆ ತುಪ್ಪದ ವೇಸ್ಟ್. ಅದ್ರ ಅರ್ಥ ಹೇಳಿತನ ಅಲ್ಲ, ನೀನು ನನಗೆ ಅತಿಥಿ, ನಿನ್ನ ನೋವು ಮಾಡುವುದಿಲ್ಲ ಅನ್ನೋ ಧರ್ಮವನ್ನು ಗಾಂಧಿ ಹೇಳಿದ್ರು. ಇಸ್ ನಾಟ್ ಹೇಳಿತನ. ಗಾಂಧಿಗೆ ಹಣೆ ಪಟ್ಟಿ ಹಾಕಿದ್ದೀರಿ ಅದನ್ನು ಹೇಳಿತನ. ಗನ್ನು ಹಿಡಿದಿದ್ರೆ ಸ್ವತಂತ್ರ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಗನ್ನು ಹಿಡಿದ್ರೆ ಬರುತ್ತೆ. ಬಾಪು ವಾಪಸ್ ಹೇಳಿ ನಮಗೂ ಗೊತ್ತು ಬರುತ್ತೆ. 3 ದಿನ ನೀನೀಗ ನಮ್ಮ ಹತ್ರ ಇರೋ ಸಣ್ಣ ಗನ್ ಹಿಡಿತು AK-47 ಹಿಡ್ಕೊಂಡು ಬರ್ತಾರೆ. ಟೆಂಪ್ರವರಿ ಆಗಿ ಕಳ್ಳರನ್ನು ಜೈಲಲ್ಲಿ ಇಟ್ಟಾಗೆ ಬದ್ದಾಗ್ತಾನಂತೆ ಕಳ್ಳ. ನಾವು ಕಳ್ಳ ನೀನು ನೇರ ಕೇಳಿತ್ತು, ನೀನು ಇದೆಲ್ಲ ಮಾತಾಡಬೇಡಪ್ಪ. 1 ಲಕ್ಷ ಏನೋ ಕೊಡ್ತಾರಂತಲ್ಲ ಬೆಂಗಳೂರಲ್ಲಿ ಕೈ ಕಡಿ ನಿಂತೆ ಕಾಲು ಕಡಿ ನಂಗೆ ಗೊತ್ತಿಲ್ಲ. ನಮ್ಮ ಊರು ಮಟನ್ ಸ್ಟಾಲ್ ಕೇಳಿದ್ದೆ ಇಲ್ಲಿ ಬಂದ್ಮೇಲೆ ಅದು ಗೊತ್ತಾಯ್ತು.
ನಾವು ಅವನ ಹತ್ರ ಕೇಳ್ತೀವಿ, ಕೊನೆಗೆ ನಿನಗೆ ಉಳಿಯೋದು ಎಷ್ಟು ಉಂಟು? 20,000 ರೂಪಾಯಿ ಉಂಟು ಅವನು ಕಳ್ಳ. ನಾವು ಕೇಳ್ತೀವಿ, ಕಳ್ಳ ಅಂತ ಹೇಳುವುದಿಲ್ಲ ಪಾಪ, ಗಾಡ್ ಫಾದರ್ ಇಲ್ಲದ ವ್ಯಕ್ತಿ, ಗೈಡ್ ಲೈನ್ ಇರಲಿಲ್ಲ ಅವನು. ನಮ್ಮ ಹಾಗೆ ಪರಮಾತ್ಮನೇ ಇಲ್ಲ, ಆ ಕಳ್ಳನನ್ನು ಸೃಷ್ಟಿ ಮಾಡಿದ್ದು ನಿಜವಾದ ಕಳ್ಳರು. ನಾವು 10 ಸೈಟ್ ಇಟ್ಕೊಂಡಿದ್ದೀವಿ, ಒಂದು ಮಗನ ಹೆಸರಿಗೆ. ಅವನು USL ಸೈಟ್ ಮಾಡ್ತಾನೆ, ಇನ್ನೂ ದುಡ್ಡಾದ್ರೆ ಚಂದ್ರಲೋಕದಲ್ಲಿ ಅವನ ಮನೆ ಕಟ್ಟಿದಂತೆ ಅಲ್ವಾ? ಮೊನ್ನೆ ಶೆಟ್ರದ್ದು ವಿಚಾರ ಹೇಳಿದ್ರು, ಇವತ್ತು ಚಂದ್ರ ಉಪಗ್ರಹ ಉಡಾವಣೆ, ಶೆಟ್ರ ಗ್ರಹ ವರ್ಕ್ ಆಗುತ್ತಾ ಕೇಳಿದ್ರು. ಅವ್ರಿಂತ ಜೋಕ್ ಅನ್ಕೊಂಡು ಅಲ್ಲಿ ಆದಿದ್ದು ಮತ್ತೆ ಹಾಗೆ ಭಗವಂತ ಡಿಸೈಡ್ ಮಾಡಿದ್ರೆ ಕೂಡ ಅಲ್ಲಾಡುವುದಿಲ್ಲ ಈ ಪ್ರಪಂಚ. ನಿಮ್ಮ ಎದೆ ಬಡಿದಿರುವುದು ಯಾರಿಂದ? ಕಿಡ್ನಿ ಕೆಲಸ ಮಾಡ್ತಿರುವುದು ಯಾರಿಂದ? ತಿಂದಿದ್ದು ಬ್ಲಡ್ ಯೂರಿನ್ ಮೋಷನ್ ಆಗ್ತಿರುವುದು ಯಾರಿಂದ? ನಿಮ್ಮ ಎಲ್ಲ ಕ್ಯಾಮ್ರಾದಲ್ಲಿರೋ ಕರೆಂಟ್ ಯಾರಿಂದ? ಈ ಮೈಕಲ್ಲಿರೋ ಕರೆಂಟ್ ವರ್ಕ್ ಆಗ್ತಿರೋದು ಯಾರಿಂದ? ಮನುಷ್ಯರಂತೂ ಅಲ್ಲ. ಇದು ನಮ್ಮ ಎದುರುಗಡೆ ಇರೋ ಫ್ಯಾಕ್ಟ್, ಇದನ್ನೇ ಮತ್ತು ಒಪ್ಪು. ಅದೇ ಸತ್ಯವೇ ದೇವರು ಒಂದಿದ ಗಾಂಧಿ ಫ್ಯಾಕ್ಟ್ ಇಟ್ಕೊಂಡು ಮಾತಾಡ. ನಿರೀಶ್ವರವಾದಿಗಳಿಗೆ ನಮ್ದು ನೇರ ಪ್ರಶ್ನೆ, ಇಂಥ ಮನೇಲಿ ಇಂಥ ಮಗು ಹುಟ್ಟಬೇಕು ಇಷ್ಟೊತ್ತಿಗೆ ಅಂತ ಡಿಸೈಡ್ ಮಾಡ್ತಾ ಇದೆಯಲ್ಲ, ಯಾವ್ದು ಆ ಶಕ್ತಿ? ಶಾಂತವಾದ ಸಮುದ್ರವನ್ನು ಎಪ್ಸಿ ಸುನಾಮಿ ಮಾಡುತ್ತಲ್ಲ, ಯಾವ್ದು ಆ ಶಕ್ತಿ? ಅದನ್ನೇ ಗಾಂಧಿ ಹೇಳಿ, ಭಗವಂತನಿಗೆ ಶರಣಾಗು. ಅದನ್ನು ಮುಸ್ಲಿಂ ಅಂತ ಹೇಳಿದ ಈಶ್ವರ ಅಲ್ಲ, ತೇರೇನ ಸಬ್ಬೋ ಸನ್ಮತಿ ದೇ ಭಗವಾನ್. ಅದಕ್ಕೆ ನಾವು ಅವನಿಗೆ ಕಲ್ಕಿ ಅಂತ ಹೇಳಿ. ಕಲ್ಕಿ ಅಂದ್ರೆ ನಿಮ್ಮ ಪ್ಲಾನ್ ಉಂಟಲ್ಲ, ಬಿಳಿ ಕುದುರೆಯಲ್ಲಿ ಬರ್ತಾನೆ, ಕತ್ತಿ ಹಿಡಿದು ಬರ್ತಾನೆ. ನಾವು ಹೇಳಿದ್ ಬಿಳಿ ಕುದುರೆ ಯಾವುದು? ಶುದ್ಧವಾದ ಮನಸ್ಸು. ಆ ಕುದುರೆ ಅಂತ ಮನಸ್ಸನ್ನು ಶುದ್ಧ ಮಾಡಬೇಕು. ಅದಕ್ಕೆ ಇವತ್ತು ಬಿಳಿ ಬಟ್ಟೆ ಹಾಕಿ, ಇವತ್ತೊಂದು ದಿನಕ್ಕಾದ್ರೂ ಒಂದು ಕ್ಷಣಕ್ಕೆ ಶುದ್ಧಿ ಆಗುವ, ಅದು ನಿಜವಾದ ಗಾಂಧಿ ಜಯಂತಿ. ಒಂದು ಕ್ಷಣಕ್ಕಾಗುವ ಶುದ್ಧ, 24 ಗಂಟೆ ನನ್ನ ಹಣೆ ಬರೆದ್ರೆ ನನಗೆ ಸಾಧ್ಯ ಇಲ್ಲ, ನಿಮ್ಗೆ ನನಗೆ ಗೊತ್ತಿಲ್ಲ. ಒಂದು ನಿಮಿಷಕ್ಕಾದ್ರೂ ಶುದ್ಧ ಆಗುವ, ಅದು ಗಾಂಧಿ ಜಯಂತಿ. ಅದಕ್ಕೆ ಅವನದು ಬಿಳಿ ಬಟ್ಟೆ, ಧರ್ಮದ ದಂಡ ಅಲ್ವಾ? ತಲೆಯಲ್ಲಿ ಕೂದಲಿಲ್ಲ, ಬ್ರಹ್ಮಚಾರಿ, ಬ್ರಹ್ಮವನ್ನೇ ಒಪ್ಪಿ ಬದುಕ್ತಾ ಇರೋ. ಇನ್ನೊಂದು ಕಲ್ಕಿದ ಕಡಗ ಉಂಟಲ್ಲ, ಸತ್ಯದ ಕಡಗ, ಅದನ್ನೇ ಗಾಂಧಿ ಹಿಡಿದು. ಮುಂದೆ ನಿಮ್ಮ ಪ್ರಪಂಚ ನನ್ನ ಕಲ್ಕಿ ಅಂತ ಪೂಜೆ ಮಾಡುತ್ತೆ. ನಾವೀಗ ಶುರು ಮಾಡಿದ್ದೀವಿ. ಮೊನ್ನೆ ಯಾರು ಹೇಳಿ, ನಿಮ್ಮ ಗರ್ಭಗುಡಿಲಿ ಗಾಂಧಿ ಇರೋದು ಯಾಕೆ? ರಾಮ ಬಂದಾಗ ನೀವು ಒಪ್ಪಲಿಲ್ಲಪ್ಪ, ಕಮೆಂಟ್ ಹೊಡೆದಿದ್ದೆ. ಕೃಷ್ಣ ಬಂದಾಗಲೂ ಒಪ್ಪಲಿಲ್ಲ, ಕಮೆಂಟ್ ಹೊಡೆದಿದ್ದೆ. ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ನೀರು ಕೊಡಲಿಲ್ಲ, ಇವತ್ತು ಪೂಜೆ. ಯಾರನ್ನು ನಾವು ಒಪ್ಪಲಿಲ್ಲ, ಯಾಕೆ? ನಮ್ಮ ಹತ್ರ ಒಪ್ಪುವಂತ ವಿವೇಚನೇನು ಇಲ್ಲ, ತಾಳ್ಮೆಯೂ ಇಲ್ಲ. ಅವರೇನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಫಸ್ಟ್ ತಾಳ್ಮೆ ಬೇಕಲ್ಲ, ಕೇಳೋ ಮೊದಲೇ ಕುಸ್ತಿ ಶುರು ಮಾಡಿ. ನಾವನ್ನ ಬೀದಿ ಜಗಳ ಆಡೋವನಿಗೆ ಕೇಳ್ತೀವಿ, ನೀನ್ ಯಾಕೆ ಅವನಿಗೆ ಹೊಡಿತಿದ್ವಿ? ಎಲ್ಲ ಹೊಡಿತಿದ್ರು ನಾನು ಹೊಡೆದೆ, ನೀನಿಗೂ ಹಾಗೆ ಹೊಡೆದ್ರೆ ನಮ್ಮ ಅವಸ್ಥೆ ಹೇಗಿದೆ? ಆಕ್ಸಿಡೆಂಟ್ ಆದ್ರೆ ನಮ್ಮ ಹುಡುಗರು ವಾಟ್ಸಪ್ ಮಾಡಿ ವಿಡಿಯೋ ಕಳಿಸ್ತಾರಂತೆ, ಇವನ್ನ ಅಕ್ಕ ತಂಗಿ ರೋಡಲ್ಲಿ ಬಿದ್ರೆ ಕಳಿಸ್ತಾನಂತ ವಿಡಿಯೋ. ಅಷ್ಟು ಹ್ಯೂಮ್ಯಾನಿಟಿಯೇ ಕಳ್ಕೊಂಡು ಅವಸ್ಥೆಯಲ್ಲಿ ಇದ್ದೀವಿ. ಈಗಲೇ ಗಾಂಧಿ ಅವಶ್ಯಕತೆ ಅದು, ಆಟೋ ಬಾಂಬ್ಗಳು ಬೇರೆ ಅಲ್ಲ, ನಮ್ಮ ಮನಸ್ಸು ಕೆಟ್ಟ ಕೆರ ಹಿಡಿದು ಹೋಗಿದೆ. ಆಟೋ ಬಾಂಬ್ಗಿಂತ ಕೊಳಕಾಗಿದೆ, ಅದನ್ನು ಶುದ್ಧಿ ಮಾಡಿಕೊಡಿ, ಇಲ್ಲ ದೇಶ ಕೆಟ್ಟ ಪರಿಸ್ಥಿತಿಯನ್ನು ನೋಡುತ್ತೆ. ಯಾಕೆ ಹಳ್ಳಿ ಹಳ್ಳಿ ವೃತ್ತಿ ಆಗ್ಬೇಕು ಅಂದಿದ್ದ, ಅದಕ್ಕೆ ಹಳ್ಳಿಯಲ್ಲಿ ಎಷ್ಟು ಇನ್ನೋಸೆನ್ಸ್ ಇತ್ತು, ಈಗ ಸಿಟಿ ಗಾಡಿ ಹಳ್ಳಿಯವರಿಗಿದ್ದಾಗಿ ಇನ್ನೋಸೆನ್ಸ್ ಇಲ್ಲ. ಹಸು ಸಾಕೋದು ಬಿಟ್ಟಿದ್ದಾರೆ, ಡೈರಿ ಹಾಲು ನಂದಿ 7:30 ಸಗಣಿ ಬೆಳೆದು ರೋಗ ಇರ್ತಿರ್ಲಿಲ್ಲ, ಯಾಕೆ ಆಂಟಿಬಯೋಟಿಕ್ ಸಗಣಿ. ಯಾರು ಯಜ್ಞ ಮಾಡಿದ್ರೆ ಏನಾಗುತ್ತೆ? ಒಳ್ಳೆಯ ಹೊಗೆ ತಗೊಂಡ್ರೆ ಏನಾಗುತ್ತೆ? ಶುದ್ಧ ಆಗುತ್ತೆ. ಕೆಟ್ಟ ಹೊಗೆ ತಗೊಂಡ್ರೆ ಕ್ಯಾನ್ಸರ್ ಬರುತ್ತೆ. ಯಜ್ಞ ಮಾಡಿದ್ರೆ ಒಂದು ಮಿಲಿಮೀಟರ್ ಎಷ್ಟು ಎಷ್ಟು ಸ್ಪೂನ್ ತುಪ್ಪ ಹಾಕಿದ್ರೆ ಎಷ್ಟು ಆಕ್ಸಿಜನ್ ರಿಲೀಸ್ ಆಗ್ತದೆ ಶುದ್ಧ ಅಲ್ವಾ? ನಾವು ಇವತ್ತು ನವರಾತ್ರಿ ಮಾಡ್ತಿದ್ದೀವಿ, ದಯಮಾಡಿ ನವರಾತ್ರಿ ಅಂತ ಹೇಳಿದ್ರೆ ಹೊಸದಾಗಿ ಬದುಕುವುದು ಅಂತ ಅರ್ಥ. ಮೊದಲು ಹೋಗಿ ಗಿಡ ನೆಡಿ, ಮಕ್ಕಳಿಗೆ ಆಸ್ತಿ ಇಟ್ಟಿದ್ದೀರಿ, ಬೆಂಗಳೂರವ್ರು ಗಾಳಿ ಇಟ್ಟಿದ್ದೀನಿ. ಒಂದು 5 ವರ್ಷಕ್ಕಾದ್ರೆ ನಮ್ದು ಹೇಗೆ ಅಂದ್ರೆ, ಕಾಯಿಲೆ ಬಂದ್ಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಕಾಯಿಲೆ ಬರೋದು ಮಾಡ್ಲಿಕ್ಕೇನೆ? ನಾವು ಮೊದಲು ಹೇಳಿದ್ದು ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಅವದ ಮರ ಗಿಡ ನೆಡು, ಒಂದು ಭಗವಂತ ಇದ್ದಾನೆ ಗೀತೆಯಲ್ಲಿ ಹೇಳಿದ್ದು, ಇನ್ನೊಂದು ಹೈ ಆಕ್ಸಿಜನ್ ಅನ್ನು ರಿಲೀಸ್ ಮಾಡೋ ವೃಕ್ಷ. ಹಸು ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡೋ ಪ್ರಾಣಿ, ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ನಾವು ಜೀನಿಯಸ್, ಬಾಂಬ್ ಇಟ್ಟರೆ ನಮ್ಮ ಹಣೆ ಬರ ಕುಡುಕ್ಲಿಕ್ಕೆ ಆಗಲ್ಲ, ನಾಯಿ ಬೇಕು ಸಹಾಯ. ಮತ್ತೆ ನಾವು ಯಾವ ಜೀನಿಯಸ್? ನಾಯಿ ಅಂತೇ ಮಾಡಿಲ್ಲ, ರೀಯು ಮಾಡಿಲ್ಲ ಅಲ್ವಾ? ನೀವು ನಿಮ್ಮನ್ನು ಹೀಗೆ ಕಂಪೇರ್ ಮಾಡ್ಬೇಕು. ಎಲ್ಲಿ ತನಕ ನಾನು ಮಹಾ
ಜ್ಞಾನಿ ಎಂತಿದ್ದೀರೋ ಒಂದು ಹೆಜ್ಜೆ ಮುಂದಿಡ್ಲಿಕ್ಕಾಗಲ್ಲ ಜೀವನದಲ್ಲಿ, ಬರ್ಕೊಳ್ಳಿ. ಇದು ನನ್ನ ಅನುಭವದ ಸತ್ಯ. ಯಾರೋ ಹೇಳ್ತಾರೆ ನೀವ್ ಯಾಕೆ ಹಣ ಎಣಿಸಲ್ಲ, ಹಣ ಇರುವುದು ನಾಲ್ಕು ಜನ ಸಹಾಯ ಮಾಡಲಿ. ಹಣ ಮಾಡೋದು ತಪ್ಪಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು. ಬಿರಿಯಾನಿ ಚೆನ್ನಾಗಿದೆ ಅಂತ ತುಂಬಾ ತಿಂದ್ರೆ ಏನಾಗುತ್ತೆ, ಆ ಬಿರಿಯಾನಿ ಹಾರ್ಟ್ ಅಟ್ಯಾಕ್ ಆಗ್ತಿದ್ದ ತೊಂದರೆ.